ನಾಟಕ ಬೇಡ ಅಂತ ಹುಲಿನೋ ಸೀಮಾನೋ ಅನ್ನೋದು ಆ ರೀತಿಯ ಬೇಡ ಅಂತ ಬಹಿರಂಗವಾಗಿ ನಿಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ನಿಮ್ಮ ಸ್ವಪಕ್ಷದ ಶಾಸಕರೇ ಅಸಮಾಧಾನ ಇರುತ್ತೆ. ವೈಯಕ್ತಿಕ ಕೆಲವು ವ್ಯತ್ಯಾಸಗಳು ಬರುತ್ತೆ, ಅವ್ರದ್ದೇ ಆದಂತಹ ಆಲೋಚನೆಗಳು ಹೇಳಿಕೆ ಕೊಡ್ತೇವೆ. ಬಸವರಾಜ ಪಾಟೀಲ್ ಯತ್ನಾಳರು ನಮ್ಮ ಹಿರಿಯ ನಾಯಕರು, ಅವರು ಪಕ್ಷದ ಪರವಾಗಿ ಭದ್ರವಾಗಿರುವಂಥ ವ್ಯಕ್ತಿ, ಹಾಗಾಗಿ ಅವರನ್ನು ಬಹಳ ಪ್ರಬಲ ನಾಯಕರು, ಜನಪ್ರಿಯ ನಾಯಕರು. ಅವ್ರದ್ದೇ ಆದಂಥ ಮಾನಸಿಕ ಒಂದು ವ್ಯತ್ಯಾಸ, ಒಂದು ಏನು ಅವರೊಂದು ವ್ಯತ್ಯಾಸಗಳನ್ನು ನಾಯಕತ್ವದಲ್ಲಿ ವ್ಯತ್ಯಾಸ ಬರ್ತದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದಾಗಿ ಎಲ್ಲ ನೋಡ್ಕೊಳ್ಳೋದು ಕಷ್ಟ ಇರ್ತದೆ. ಈ ರೀತಿ ಬರುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಎಂತ ಪಾರ್ಟಿಗೆ ಇದನ್ನೆಲ್ಲ ಅರ್ಗಿಸ್ಕೊಂಡು ಮುಂದೆ ಬೆಲೆ ಇಲ್ಲ, ಬಕೆಟ್ ಇಡೋರಿಗೆ ಅಷ್ಟೇ ಮಾತ್ರ ಇಲ್ಲಿ ಅವಕಾಶಗಳು ಸಿಗ್ತಾವೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಲ್ಲ, ಅವ್ರ ಡಿಕೆಶಿ ಪ್ರಕರಣ ಜನತಾ ಪಾರ್ಟಿಯಲ್ಲಂತೂ ನಾನು ವಿಶ್ವಾಸದಿಂದ ಹೇಳಬಲ್ಲೆ ಇಷ್ಟು ಪ್ರಜಾಪ್ರಭುತ್ವಕ್ಕೆ ಅವಕಾಶ ಕೊಡುವಂತ ಒಂದು ಏಕೈಕ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಮತ್ತೆ ಎಲ್ಲ ನಾಯಕರಿಗೆ ಒಳ್ಳೆತನಕ್ಕೆ ಒಂದು ಅವಕಾಶ ಇರುವಂತ ಒಂದು ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಇವತ್ತು ನಾನು ಸಹ ಭಾರತೀಯ ಜನತಾ ಪಾರ್ಟಿ, ಬಸವರಾಜ್ ಪಾಟೀಲ್ ಯತ್ನಾಳರಾಗ್ಲಿ, ಸೋಮಣ್ಣನವರಾಗ್ಲಿ, ನಾನಾಗ್ಲಿ, ಇನ್ನೊಬ್ಬರಾಗ್ಲಿ, ಮತ್ತು ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಆಶ್ರಯದಲ್ಲಿ ಬೆಳೆದಿರೋದು. ಹಾಗಾಗಿ ಎಲ್ಲರಿಗೂ ಅವಕಾಶ. ಡಿಕೆಶಿ ಅವರ ಪ್ರಕರಣ ವಾಪಸ್ ಪಡೆದ